ಲಕ್ಷ್ಮೀ ಮೇಡಮ್ ಬಗ್ಗೆ ಆಗಲಿ, ಇಲ್ಲ ಮೇಘಾ ಮೇಡಮ್ ಬಗ್ಗೆ ಆಗಲಿ, ಭರತ್ ಸರ್ ಏನಾದ್ರೂ ಕನಸುಗಳು ಕಂಡಿದ್ರಾ, ಏನು ಏನಾದ್ರೂ ಹಂಚ್ಕೊಂಡಿದ್ರ ನಿಮ್ಮ ಹತ್ರ? ಅವ್ರಿಗೆ ಈ ಫಿಲ್ಮ್ ಲ್ಯಾಂಡಿಗೆ ಕರೆಸ್ಬಾರ್ದು ಅಂತ ಇಷ್ಟ ಇರಲಿಲ್ಲ ಅವ್ರಿಗೆ. ಆಮೇಲೆ ಅವರು ಸೈಲೆಂಟ್ ಆಗಿಬಿಟ್ರು, ಇಬ್ರು ಬಂದ್ಬಿಟ್ರು. ಆ ಶೋ ಆದ್ಮೇಲೆ ಎಲ್ರೂ ತುಂಬ ಪ್ರೇಸ್ ಮಾಡಿದ್ರು. ಹಿ ನೆವರ್ ಪ್ರೇಸ್ಡ್ ಅಂದ್ರೆ ಹೊಗಳು ಬಿಟ್ರೆ ಎಲ್ಲಿದೆ ಲೂಸ್ ದೇರ್ ಹಂಬಲ್ನೆಸ್ ಅನ್ನೋದು. ಹಿ ನೆವರ್ ಎಷ್ಟೋ ಸತಿ ನಮ್ಮ ಮುಂದೆನೆ ಕಾಲ್ಸ್ ಬರೋದು ಅಪ್ಪಂಗೆ. ನೂರೊಂದು ನೂರೊಂದು ನೆನಪು. ಎಸ್ ಸ್ನೇಹಿತರೆ, ನಮ್ಮ ಜೊತೆಗೆ ಇದ್ರೆ ನಮ್ಮ ಲಕ್ಷ್ಮೀ ಮೇಡಮ್ ಅವರಮ್ಮ, ಥ್ಯಾಂಕ್ ಯು. ಮೊದಲನೇದಾಗಿ ತುಂಬ ತಲೆ ತಿನ್ಬಿಟ್ಟಿದ್ದೀನಿ ನಿಮ್ಗೆ, ನೋಡಿರ್ತೀರ ಧಾರಾವಾಹಿಗಳಲ್ಲಿ ನೋಡಿರ್ತೀರ, ತುಂಬ ಚಿರಪರಿಚಿತ ಮಗ. ಆದರೆ ಇವರು ಭರತ್ ಸರ್ ಮಗಳ ಅಲ್ವ ಅನ್ನೋದು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ, ಖುಷಿ ಆಯಿತು. ತುಂಬ ಇದೆ ಈ ಹೆಣ್ಮಕ್ಳ ಬಗ್ಗೆ ಮಾತಾಡೋದಕ್ಕೆ, ನಾನು ಇವರಿರಲಿ ಇವ್ರ ತಂಗಿಯವ್ರ ಮೇಘಾ ಅವರಿರಲಿ. ಯಾಕೆಂತಂದರೆ ಹೆಣ್ಮಕ್ಳು ಹುಟ್ಟಿದ್ರೆ ಒಂದೊಂದು ಎಲ್ಲ ಹೆಣ್ಮಕ್ಳು ಮುದ್ದು, ಎಲ್ಲ ಹೆಣ್ಮಕ್ಳು ಶ್ರೇಷ್ಠ, ಎಲ್ಲ ಹೆಣ್ಮಕ್ಳು ಸ್ಟ್ರಾಂಗು. ಆದರೆ ಕೆಲವೊಂದು ಮನೆಗಳಲ್ಲಿ ಹೆಣ್ಮಕ್ಳು ಹುಟ್ಟಿದಾಗ ಯಾವ ಗಂಡಸ್ರಿಗೂ ಕಡಿಮೆ ಇರಲ್ಲ, ಯಾವ ಗಂಡು ಮಕ್ಳಿಗೂ ಕಡಿಮೆ ಇಲ್ಲ ಅಂತ ಈ ಮನೆ ಹೆಣ್ಮಕ್ಳು, ನಮ್ಮ ಭರತ್ ಸರ್ ಕುಟುಂಬದ ಹೆಣ್ಮಕ್ಳು ಬೆಳೆದು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸೊ ಐ ಆಮ್ ಸೋ ಹ್ಯಾಪಿ ಟು ಇಂಟರ್ವ್ಯೂ ದೆಮ್, ಅದರಲ್ಲೂ ಲಕ್ಷ್ಮೀ ಮೇಡಮ್ ಅವ್ರನ್ನ. ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ಅಗೇನ್ ಮತ್ತೆ ನಾನು ನಿಮಗೆ ಈ ಆಪರ್ಚುನಿಟಿಗೆ. ಅಪ್ಪ ಅಪ್ಪ ಅರ್ಥಾರಿಗೆ ನಿಮಗೆ ಮೊದಲು ಏನು ಜ್ಞಾಪಕ ಬರುತ್ತೆ? ಅಪ್ಪ ಅಂದರೆ ಅವ್ರ ತುಂಟಾಟ, ನಮಗೆ ರೇಗಿಸ್ತಾ ಇದ್ದಿದ್ದು. ಆಮೇಲೆ ಕೆಲವು ಸತಿ ಏನಾದ್ರು ಎಡಬಟ್ಟುಗಳು ಮಾಡಿದ್ರೆ ಕಣ್ಣಲ್ಲೇ ಅದನ್ನು ತಿದ್ದುಬಿಡೋರು, ವಾರ್ನಿಂಗ್ಗಳು. ಓ, ಕಣ್ಣಲ್ಲೇ ವಾರ್ನಿಂಗು. ಆಮೇಲೆ ಅಪ್ಪ ಅಂದರೆ ಒಂದು ಕಂಫರ್ಟ್ ಝೋನು, ಆಮೇಲೆ ಒಂದು ವಾಮ್, ಒಂದು ಸೆಕ್ಯೂರಿಟಿ ಫೀಲಿಂಗು. ಆಮೇಲೆ ನಮ್ಮ ಮನೆ ವಾತಾವರಣದಲ್ಲಿ ಕೆಲವು ಹೆಣ್ಮಕ್ಳಿಗೆ ಆಪರ್ಚುನಿಟಿ ಸಿಗಲಿಲ್ಲ, ಅದನ್ನು ಅಪ್ಪ ನಮಗೆ ನನಗೆ ಆಗಲಿ ನನ್ನ ತಂಗಿಗಾಗಲಿ ಮಾಡಿಕೊಟ್ರು. ಸೊ ಹೀ ಈಸ್ ಎವ್ರಿಥಿಂಗ್, ಹೀ ಈಸ್ ಮೈ ಸ್ಟ್ರೆಂತ್. He's your hero. He's my hero. He's our strength. He's still my strength and will be always. Amma, ಲಕ್ಷ್ಮೀ ಮೇಡಮ್ ಅವ್ರು ಹುಟ್ಟಿದ ಗಳಿಗೆ ಹೇಗಿತ್ತು? ಭರತ್ ಸರ್ ಎಷ್ಟು ಎಕ್ಸೈಟ್ ಆಗಿದ್ರು ಮೊದಲನೇ ಮಗುನ ನೋಡುವಂಥ ಸಂದರ್ಭ, ಏನು ಜ್ಞಾಪಕ ಇದೆ ಅಮ್ಮ ನಿಮಗೆ? ಅಂದರೆ ಎಕ್ಸೈಟ್ ಆಗಿದ್ರು, ಎಂಥ ಮಗು ಆಗುತ್ತೆ ಅಂತ ಹೆಣ್ಮಗು ಅಂದ ತಕ್ಷಣ ಖುಷಿ ಪಟ್ಟರು. ಯಾಕಂದರೆ ಅವ್ಳು ಹುಟ್ಟಿದ್ದು ಶುಕ್ರವಾರ. ಓ, ಅದಕ್ಕೆ ಲಕ್ಷ್ಮಿ, ನಮ್ಮ ಚಾನೆಲ್ಗೂ ಲಕ್ಷ್ಮಿ ಬಂದಂಗೆ ಆಯ್ತು ಇವಾಗ. ನಿಮಗೆ ಮೇಘಾ ಅವ್ರಿಗೆ ಎಷ್ಟು ವರ್ಷ ವ್ಯತ್ಯಾಸ? ನನಗೂ ಅವಳಿಗೂ ಒಂದು ಒಂದೂವರೆ ವರ್ಷ. ನಾನು ಕೇಳ್ಪಟ್ಟೆ ಅಂದರೆ ಮಾತಾಡಬೇಕಾದ್ರೆ ಬೆಳದಿಂಗಳ ಊಟ ಏನೋ ತುಂಬ ನೆನೆಸ್ಕೊತಾರೆ ಸರ್. ಈಗಿನ ಮಕ್ಕಳಿಗೆ ನನ್ನ ಪ್ರಕಾರ ಬೆಳದಿಂಗಳ ಊಟದ ಪರಿಚಯನೇ ಇಲ್ಲ ಅನ್ಕೋತೀನಿ, ಹಳ್ಳಿ ಕಡೆ ಇರ್ಬೋದೇನೋ ಅಷ್ಟೇ. ಬಟ್ ನಾನು ಪ್ರತಿ ತಿಂಗಳು ಬೆಳದಿಂಗಳು ಬಂದಾಗ ನಮ್ಮ ಅಪ್ಪನ ತುಂಬ ಇನ್ನೂ ಜಾಸ್ತಿ ಮಿಸ್ ಮಾಡ್ಕೋತೀನಿ. ಯಾಕೆಂದರೆ ಬೆಳದಿಂಗಳು ಅಂತ ಬಂದರೆ ಅಪ್ಪ ಅಡುಗೆ ಮಾಡಬೇಕು, ಇಲ್ಲ ಇವ ಅವತ್ತು ಅವ್ರಿಗೆ ಶೂಟಿಂಗ್ ಇತ್ತು ಅಂತಂದರೆ ಅಮ್ಮ ಅಡುಗೆ ಮಾಡಿರೋರು, ಬಟ್ ಅವರೇ ಬಿಸಿ ಮಾಡಿ ಫುಲ್ ಎಲ್ಲ ಟೆರೆಸಿಗೆ ಶಿಫ್ಟ್ ಆಗಿ ಅಪ್ಪನೇ ನಮಗೆ ನಮ್ಮ ಮೂರು ಜನಕ್ಕೂ ಕೈ ತುತ್ತು ಹಾಕಿ ಆಮೇಲೆ ಅವ್ರ ಒಬ್ಬರೊಬ್ಬರು ಒಂದೊಂದು ತೋಳ ಮೇಲೆ ಮಲ್ಕೋತಾ ಇದ್ವಿ. ಸೊ ಎಷ್ಟೋದಂಕ ಒಂದೂವರೆ ಎರಡು ಗಂಟೆವರೆಗೂ ಆಲ್ಮೋಸ್ಟ್ ಅಲ್ಲೇ ನಮ್ದು ಅರ್ಧ ನಿದ್ದೆ ಆಗಿಬಿಟ್ಟಿರೋದು, ಆಮೇಲೆ ಬಂದು ನಮ್ಮ ರೂಮ್ ಮೇಲೆ ಮಲ್ಕೋತಾ ಇದ್ವಿ. ಸೊ ಆ ಫೀಲಿಂಗ್ ಇದೆಯಲ್ಲ ಸರ್, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋದರೆ ಪದಗಳು ತುಂಬ ಕಮ್ಮಿ ಆಗುತ್ತೆ. ಇಟ್ಸ್ ಸಚ್ ಅ ವಂಡರ್ಫುಲ್ ಫೀಲಿಂಗ್. ಆ ಕೈ ತುತ್ತು ಕಲಸಿ ಕೊಡೋದಿದೆಯಲ್ಲ, ಆ ಟೇಸ್ಟೇ ತುಂಬ ಡಿಫ್ರೆಂಟ್ ಅದು. ಆ್ಯಂಡ್ ಇದು ಎಲ್ಲಿವರೆಗೂ ಪ್ರಾಕ್ಟೀಸ್ ಅಂದರೆ ನನಗೆ 20 ವರ್ಷ ಆಗೋವರೆಗೂ ದಿಸ್ ಪ್ರಾಕ್ಟೀಸ್ ವಾಸ್ ಆನ್. ಸೊ ದ್ಯಾಟ್ ಫೀಲಿಂಗ್, ಆ ವಾರ್ಮ್ ಫೀಲಿಂಗ್ ಇದೆಯಲ್ಲ, ಆ್ಯಂಡ್ ಅವರು ಫ್ಯಾಮಿಲಿಗೆ ಕೊಡ್ತಾ ಇದ್ದಂಥ ಇಂಪಾರ್ಟೆನ್ಸು ಈಗ ಅಂತೂ ಐ ಹ್ಯಾವ್ ನಾಟ್ ಸೀನ್. ಅವ್ರು ಹೆಂಗೆ ಅಂತಂದರೆ ಶೂಟಿಂಗ್ ಮುಗಿದ ತಕ್ಷಣ ಸೀದಾ ಮನೆಗೆ ಬರೋರು, ರಜಾ ಇತ್ತು ಇಲ್ಲ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂತಂದರೆ ಹಿ ವಾಸ್ ಯೂಸ್ ಟು ಮೇಕ್ ಶೋರ್ ಹೋದರೆ ಫುಲ್ ಫ್ಯಾಮಿಲಿ ಹೋಗಬೇಕು, ಇಲ್ಲ ಇಂಡಸ್ಟ್ರಿದು ಯಾವುದೋ ಪಾರ್ಟಿನೋ ಇಲ್ಲ ಏನೋ ಒಂದು ಅಕೇಶನ್ನೋ ಅಂದರೆ ಇಲ್ಲ ಅಮ್ಮನಾದರೂ ಕರ್ಕೊಂಡು ಹೋಗೋರು, ಇಲ್ಲ ನಾವು ನಾಲ್ಕು ಜನ ಇರ್ತಿದ್ವಿ. ನನಗೆ ಈಗಲೂ ನೆನಪಿದೆ ಎಷ್ಟೋ ಸತಿ ಅವ್ರ ಫ್ರೆಂಡ್ಸ್ ಕೇಳೋರು, ನನ್ನ ಮಗದ ನೀನು ಮಾತ್ರ ಎಲ್ಲ ಫ್ಯಾಮಿಲಿನ ಕರ್ಕೊಂಬಂದ್ಬಿಡು, ಆಮೇಲೆ ನಮ್ಮಲ್ಲೆಲ್ಲ ಗಲಾಟೆ ಮಾಡ್ತಾರೆ ಅಂತ. ಅವ್ರ ಅಪ್ಪ ಇನ್ಸ್ಟೆಂಟಾಗಿ ಹೇಳೋರು, ಏ ಮುಗಿದ್ಮೇಲೆ ಇನ್ನೇನು ಫ್ಯಾಮಿಲಿ ತಾನೇ ಇರೋದು. ಸೊ ಹಿ ಮೇಡ್ ಶ್ಯೂರ್ ಮಿಕ್ಕಿದ ಟೈಮ್ ಫ್ಯಾಮಿಲಿ ಕೊಡಬೇಕು ಅನ್ನೋದು. ಸೊ ನಾನು ಅಪ್ಪ ಅಮ್ಮನ ನಾನು ಆ ಥರ ನೋಡಿದ್ದೀನಿ, ಆ್ಯಂಡ್ ಅವ್ರಿಗೆ ಕೊಡ್ತಾ ಇದ್ದಿದ್ದು ಇಂಪಾರ್ಟೆನ್ಸ್ ನಾನು ಈಗಿನ ಜನರೇಷನಲ್ಲಿ ನೋಡೇ ಇಲ್ಲ ಸರ್. ಸೊ ಅಪ್ಪನ ಬಗ್ಗೆ ಮಾತಾಡ್ತೀನಿ ಅಂತ ಕೇಳಿದೆ ಅಮ್ಮ, ಯಜಮಾನರು ನಳ ಮಹಾರಾಜರಂತೆ ತುಂಬ ಅದ್ಭುತವಾಗಿ ಅಡುಗೆ ಮಾಡೋರಂತೆ, ತುಂಬ ಚೆನ್ನಾಗಿ ಮಾಡೋರು. ಏನು ಫೇವ್ರೇಟ್ ನಿಮ್ಗೆ? ಏನು ಫೇವ್ರೇಟ್ ಇತ್ತು? ಅವರು ಇದು ಇದಕ್ಕೆ ಬೇಳೆ ಸಾರು ಮಾಡೋರು ತುಂಬ ಚೆನ್ನಾಗಿ, ಮತ್ತೆ ಅವರು ಚಿತ್ರಾನ್ನ ಅವ್ರ ಆ ಟೇಸ್ಟ್ ನನ್ನ ಕೈನಲ್ಲೂ ಬರಲ್ಲ.
ಚಿತ್ರಾನ್ನ ಅಂಡ್ ಪ್ಲೇನ್ ಉಪ್ಪಿಟ್ಟು ಸರ್, ಮತ್ತೆ ಎಗ್ ರೈಸ್ ಮಸಾಲಾ, ಆಮೇಲೆ ಅದೇ ಹಿತ್ಕವ್ರೆ ಸಾರಂತೂ ಅಲ್ಟಿಮೇಟ್. ನನ್ಗೆ ಆಶ್ಚರ್ಯ ಆಗೋಯ್ತು, ಅವ್ರ ಆಸಕ್ ತುಂಬಾ ಖುಷಿ ಆಯ್ತು ಹಂಗಂತಾನು. ಆಮೇಲೆ ಹಬ್ಬದಲ್ಲೆಲ್ಲ ನಾನು ಅಪ್ಪ ಕಿಚನ್ ಡಿಪಾರ್ಟ್ಮೆಂಟ್, ಅಮ್ಮ ಮತ್ತೆ ನನ್ನ ತಂಗಿ ಮನೆ ಪೂಜೆ ಕೆಲಸಗಳು. ಸೊ ನಾನು ಅವ್ರಿಗೆ ಅಸಿಸ್ಟೆಂಟ್, ಅವರು ಮೇನ್ ಶೆಫ್. ಅವ್ರಿಗೆ ಹೆಂಗೆ ಅಡುಗೆ ಮಾಡಿದ್ದು ಬಂದಿದ್ದು ಅಂದರೆ ಅವ್ರ ತಾಯಿನೂ, ಅವ್ರ ತಾಯಿ ಅವರಂದ್ರೆ ಅವ್ರ ಅಣ್ಣಿಗೆ ಇನ್ನೂ ಮದುವೆ ಆಗಿರಲಿಲ್ಲ. ಅವಾಗ ಅವ್ರ ತಾಯಿಗೆ ಸ್ವಲ್ಪ ಹುಷಾರು ತಪ್ಪಿದ್ರು, ಅವ್ರಿಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವಾಗ ಅವ್ರೇನು ಮಾಡೋರು, ಅಡುಗೆ ಮನೆಯ ಹತ್ರನೇ ಒಂದು ಚೇರ್ ಹಾಕೊಂಡು ಕೂಡಿಸ್ಕೊಂಡು ಅವ್ರ ತಾಯಿ ಹೆಂಗೆ ಇನ್ಸ್ಟ್ರಕ್ಷನ್ ಕೊಡ್ತಿದ್ರು ಅದೇ ಇನ್ಸ್ಟ್ರಕ್ಷನಲ್ಲಿ ಅಡುಗೆ ಮಾಡೋದು ಕಲ್ತಿದ್ದು. ಹಂಗೆ ಅವ್ರು ಅಡುಗೆ ಮಾಡೋದು ಕಲ್ತು. ಹೆಣ್ಮಕ್ಳಿಗೆ ಜನರಲ್ಲಿ ತಾಯಿಯಿಂದ ಬಲವಳಿ ಬರುತ್ತದು, ಇಲ್ಲಿ ನೋಡಿ ಗಂಡು ಮಗುಗೂ ಅದು ಟ್ರಾನ್ಸ್ಫರ್ ಆಗಿದೆ. ಅವಾಗ ಅಕ್ಕಂದ್ರಿಗೆಲ್ಲ ಮದುವೆ ಆಗೋಗಿತ್ತು. ಅವಾಗ ಇವರು ಮತ್ತು ಇವ್ರ ಅಣ್ಣ ಇಬ್ಬರೇ ನಮ್ಮ ಮಾವನವರು, ನಮ್ಮ ಅತ್ತೆ ಎಷ್ಟೇ ಜನ ಇದ್ದಿದ್ದರಿಂದ ಅವಾಗ ಹಂಗೆ ಕಲ್ತಿದ್ದ ಅಡುಗೆ ಅವರು, ಅವ್ರ ತಾಯಿಂದಲೇ ಕಲ್ತಿದ್ದವರು. ಸೊ ಅಪ್ಪ ಎಷ್ಟು ಪ್ಯಾಷನೇಟಾಗಿ ಅಡುಗೆ ಮಾಡೋರು ಅಂದರೆ ಖುಷಿಯಾಗಿ ಮಾಡೋರು. ಇಷ್ಟೊಂದು ಖುಷಿ ಸಿಗತ್ತಾ ಅಂತ ನನಗೆ ಯಾವಾಗಲೂ ಕ್ಯೂರಿಯಾಸಿಟಿ. ಸೊ ಹಂಗಾಗಿ ಒಂದ್ಸತಿ ಅಪ್ಪ ಅಮ್ಮ ಇಬ್ಬರು ಎಲ್ಲ ಹೊರಗೆ ಹೋಗಿದ್ರು, ಆಗ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಪನ ಸಿಗ್ನೇಚರ್ ಡಿಶ್ ಚಿತ್ರಾನ್ನನೇ ನಾನು ಫಸ್ಟ್ ಟ್ರೈ ಮಾಡಿದ್ದೆ. ಕ್ಲಿಕ್ ಆಯ್ತು, ಅವರು ಹೇಳಿ ಇಷ್ಟು ಬೇಗ ಅಡುಗೆ ಕಲ್ತ್ಬಿಟ್ಟಿ ಅಂದರು. ಅವ್ನು ಇಷ್ಟಪಟ್ಟು ಮತ್ತೆ ಕೇಳಿ ಬಡ್ಸ್ಕೊಂಡು ತಿಂದರು, ಓ ಪರವಾಗಿಲ್ಲ ಅಂತ. ಅವಾಗಿಂದ ಆಮೇಲೆ ಅಮ್ಮಗೆ ಧೈರ್ಯ ಬಂತು, ಓ ಬಿಟ್ಟು ಹೋದ್ರು ಪರವಾಗಿಲ್ಲ, ಶಿಲ್ ಮ್ಯಾನೇಜ್. ನಾನು 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ್ಲೇ ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಯಸ್, ಆ್ಯಂಡ್ ಅವ್ರು ಅಡುಗೆ ಮಾಡೋ ರೀತಿ ನೋಡಿನೆ. ಆ್ಯಂಡ್ ಅದು ಇವಾಗ ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ನನಗೂ ಅದು ಒಂದು ಸ್ಟ್ರೆಸ್ ಬಸ್ಟರು. ಈಗೇನೋ ಒಂದು ಕನ್ಫ್ಯೂಷನ್ ಇತ್ತ ಅಥವಾ ಬೇಜಾರಾಯ್ತಾ, ಸೊ ಜಸ್ಟ್ ಟು ಗೆಟ್ ಔಟ್ ಆಫ್ ಇಟ್ ಅಡುಗೆ ಮಾಡ್ತೀನಿ. ಅಪ್ಪನ ಸಿನಿಮಾಗಳು ನೋಡಿದ್ರೆ ಅಪ್ಪದ ಯಾವ ಸಿನಿಮಾಗಳು ಅಥವಾ ಏನು ಇಷ್ಟ ಆಗೋದು ಅವರ ಕಲಾವಿದರಾಗಿ ಅಪ್ಪನ ಬಗ್ಗೆ ಹೇಳೋದಾದ್ರೆ ನೀವು? ನನಗೆ ಫಸ್ಟು ಅವ್ರ ಕಮಿಟ್ಮೆಂಟು, ಅವ್ರ ಡಿಸಿಪ್ಲಿನ್ ನನಗೆ ಸೀನ್. ಇವಾಗ ತುಂಬ ತುಂಬ ಲೊಕೇಶನ್ ತುಂಬ ದೂರ ಇದೆ ಅಂದಾಗ ಅವ್ರದ್ದೇ ಗಾಡಿಗಳು ಊರಿಂದ ಊರಿಗೆ ಬರ್ತಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ 6 ಗಂಟೆಗೆ ಪಿಕಪ್ ಅಂದರೆ 5:50 ಹಿ ವಾಸ್ ಯೂಸ್ ಟು ಬಿ ರೆಡಿ ಆ್ಯಂಡ್ ವೇಟಿಂಗ್ ಫಾರ್ ದ ವೆಹಿಕಲ್. ಏನಂದರೆ ಅವ್ರು ಹಾರನ್ ಮಾಡಿದ ತಕ್ಷಣ ಹೋಗ್ಬಿಡ್ಬೇಕು, ಒಂದು ಸೆಕೆಂಡು ನಿಲ್ಬಾರ್ದು ಅಂತ. ಸೊ ಆ ಡಿಸಿಪ್ಲಿನ್ನು. ಆಮೇಲೆ ಅವರು ಇವಾಗ ನಾನು ಫಸ್ಟ್ ಟೈಮ್ ನಾನು ನೋಡಿದ್ದು ಮೇಕಪ್ಪು ಕೂರ್ಬೇಕಾದ್ರೂ ಬಲ್ಗಡೆಯಿಂದ ಹೋಗಿ ನಮಸ್ಕಾರ ಮಾಡಿ ಕೂತ್ಕೊಂಡು ಮೇಕಪ್ ಮಾಡಿಸ್ಕೊಳ್ಳೋದಿರಲಿ, ಆ್ಯಂಡ್ ಫಸ್ಟ್ ಶಾಟ್ ಕೊಡೋಕ್ಕೂ ಮುಂಚೆ ಕ್ಯಾಮ್ರಾಗೆ ನಮಸ್ಕಾರ ಮಾಡೋದಿರಲಿ, ಈ ಎಲ್ಲ ಡಿಸಿಪ್ಲಿನು. ಅಂದರೆ ಕೆಲಸ ಮಾಡೋದು, ಕೆಲಸ ಒಂದು ದೇವ್ರ ಕೆಲಸ ಅನ್ನೋದನ್ನು ನಾವು ಏನು ಕೇಳ್ತಿದ್ವಿ ಅದನ್ನು ನಾನು ಲಿಟ್ರಲಿ ಹ್ಯಾವ್ ವಿಟ್ನೆಸ್ಡ್ ಹೌ ಹಿ ವಾಸ್ ಯೂಸ್ ಟು ಬಿಲೀವ್ ಇನ್ ದ್ಯಾಟ್. ಸೊ ಅದು ಆಮೇಲೆ ಆ ಸಿನಿಮಾಗಳಲ್ಲಿ ಹೌದು ಕೆಲವು ಪಾತ್ರಗಳು ನನ್ನ ಫ್ರೆಂಡ್ಸ್ ಎಲ್ಲ ಇರಕ್ಸರು, ಏನೇ ನಿಮ್ಮಪ್ಪ ಈ ರೋಲ್ ಎಲ್ಲ ಮಾಡಿದ್ದಾರೆ ಅಂತ. ಸೊ ಕೆಲವು ಪಾತ್ರಗಳು ನನಗೆ ತುಂಬ ಇಷ್ಟ ಆಗಿದ್ದಿದೆ. ಈಗ ಅಪ್ಪ ಮಕ್ಕಳು ಸೆಂಟಿಮೆಂಟ್ ಬಂದಾಗ ಅದು ನೋಡ್ತಾನೆ ನಾನು ಎಮೋಷ್ನಲ್ ಆಗಿ ಹೋಗಿರ್ತಾ ಇದ್ದೆ. ನೆಗೆಟಿವ್ ಶೇಡ್ ಬಂದಾಗ ಯಾಕೆ ಮಾಡಿದ್ರು ಅಂದರೆ, ಒಂದು ಏಜಲ್ಲಿ ಇಟ್ ಈಸ್ ಇಸ್ ಬ್ರೆಡ್ ಆ್ಯಂಡ್ ಬಟರ್ ಅಂತ ಅರ್ಥ ಮಾಡ್ಕೊಳ್ಳೋಕೆ ನಮಗೆ ತುಂಬ ಟೈಮ್ ಆಯಿತು. ಅದಾದಮೇಲೆ ಎಸ್ಪೆಷಲಿ ಮಾಯಾ ಮೃಗಾ ಸರ್ ಯಾವ ಲೆವೆಲ್ಗೆ ಅಂದರೆ, ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡೋರು ನೆಕ್ಸ್ಟ್ ಏನಾಗುತ್ತೆ, ಯಾಕೆ ನಿಮ್ಮಪ್ಪ ಹಿಂಗೆ ಮಾಡ್ತಾರೆ ಅಂತ. ಒಂದು ಸರ್ತಿ ಅಂತೂ ಹಬ್ಬಕ್ಕೆ ವೈಕುಂಠ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ಹೆಂಗಸರುಗಳೆಲ್ಲ ಬೈತಾ ಇದಾರೆ, ನಿನ್ ಮಗುನ್ ಸಾಯಿಸಂಗ್ ಮನ್ಸ್ ಬಂದ್ ಹೆಂಗ್ ಮನ್ಸ್ ಬಂತು ನಿನ್ಗೆ. ಆಮೇಲೆ ಫಸ್ಟ್ ಇವ್ರು ಯಾರಪ್ಪ ಅಂದ್ರೆ, ನನ್ನ ಮಕ್ಳಿಗೆ ಇಬ್ಬರ ಮಕ್ಳು ಇಟ್ಕೊಂಡು ಆ ಮಗುನ್ ಸಾಯಿಸ್ತಾನೆ ಹೆಂಗೆ ಅಂದ್ರೆ, ಸ್ಕೂಲಲ್ಲೂ ಅಷ್ಟೇ ನಿಮ್ಮಪ್ಪ ಯಾಕೆ ಹಿಂಗ್ ಮಾಡ್ತಾರೆ. ಇನ್ನ ಕೆಲವು ಬೇರೆ ಸೀನ್ಸ್ ಗಳು ನೋಡ್ಬಿಟ್ರಂತೂ, ನನ್ನ ಸ್ಕೂಲ್ ಫ್ರೆಂಡ್ ಒಬ್ಳಿದ್ದಾಳೆ, ಒಂದು ಮಿಸ್ಬಿಹೇವಿಂಗ್ ಸೀನ್ ಇದೆ ದೊಡ್ಬಿಟ್ಟು, ತಿರುಗ್ಬಿಟ್ಟು ಅಂಕಲ್ ಹಿಂಗೆ ಯಾಕೆ ಬೇಕಿತ್ತು ಅಂಕಲ್ ಇದು ಅಂತ. ಸೊ ಆ ಥರ ರಿಯಾಕ್ಷನ್ ಎಲ್ಲ ನೋಡಿದಾಗ ಅರ್ಥ ಆದ್ಮೇಲೆ ನಗು ಬರೋದು, ಅರ್ಥ ಆಗಕ್ಕೆ ಮುಂಚೆ ಅಪ್ಪಾಜಿ ಈ ಥರ ಎಲ್ಲ ಮಾಡಬೇಡಿ ಅಂತ. ಅವಾಗ ನಮ್ಮಪ್ಪ ನಕ್ಕ ಬಿಡೋರು, ಬಟ್ ಹಿಸ್ ಡಿಸಿಪ್ಲಿನ್. ಆಮೇಲೆ ಸಿನಿಮಾಗೆ ಹೋದಾಗ ಒಂದು ಟ್ರೀಟ್ಮೆಂಟ್ ಬೇರೆ ಥರ ಇರುತ್ತೆ. ಸೊ ನನಗೆ ನಮ್ಮ ಮನೆಯಲ್ಲಿ ಅಪ್ಪ ಹೀರೋ ಹೌದು, ಹೊರಗಡೆನೂ ಹಿಂಗೆ ಇದ್ದಾರೆ ಅನ್ನೋ ಫೀಲು. ಸೊ ಸೀರಿಯಲ್ ಫೀಲ್ಡಿಂಗ್ ಹೋದಾಗ್ಲೂ ನಾವು ಇಲ್ಲೂ ಹಿಂಗೆ ಇದ್ದಾರೆ. ಥಿಯೇಟ್ರಿಗೆ ಹೋದಾಗ ಅವರೇ ಎಲ್ಲ ಕೆಲಸ ಮಾಡೋರು. ಥಿಯೇಟ್ರಿಗೆ ಅವರು ರಿಹರ್ಸಲ್ಸ್ಗೆಲ್ಲ ಹೋದಾಗ ಒಂದು 2 ಸತಿ ಹೋಗ್ಬಿಟ್ಟು ಇನ್ನೊಂದು ಸತಿ ಕರೆದಾಗ ನಾನು ಹೋಗಲಿಲ್ಲ, ಅವರೇ ಅದೆಲ್ಲ ಮಾಡ್ತಾರೆ, ನಾನೇನು ಮಾಡಲಿ. ಅಂದರೆ ಅಲ್ಲಿ ಎಲ್ಲವೂ ಮಾಡಬೇಕು, ಪರದೆ ಕಟ್ಟೋದು ಪ್ರತಿಯೊಂದು ಇರುತ್ತಲ್ಲ. ಸೊ ನಾನು ಅದು ಮೂರು ನೋಡಿದೆ, 4-5 ರಿಹರ್ಸಲ್ಸ್ಗೆ ಹೋಗೋದು ಬಿಟ್ಬಿಟ್ಟೆ ನಾನು ಆಮೇಲೆ. ಬಟ್ ನಾನು ಯಾವಾಗ ಥಿಯೇಟ್ರಿಗೆ ಎಂಟ್ ಆದೆ, ದೆನ್ ಕೆಲವೆಲ್ಲ ರಿಕಾಲ್ ಆದಾಗ, ಎಸ್ ಎಲ್ಲ ಕಡೆನೂ ಅವರು ಸದ್ದಿದ್ದಾರೆ, ಎವ್ರಿ ವೇರ್ ಹಿ ಹ್ಯಾಸ್ ಗಿವನ್ ಇಸ್ ಬೆಸ್ಟ್ ಅನ್ನೋದು ನನಗೆ ಲೇಟೆಸ್ಟ್ ಸ್ಟೇಜಸ್ಸಲ್ಲಿ ಹಂತ ಹಂತವಾಗಿ ನನಗೆ ಅರ್ಥ ಆಗ್ತಾ ಹೋಯ್ತು. ನೀವು ಯಾವಾಗ ಫಸ್ಟ್ ಬಣ್ಣ ಹಚ್ಚಿದ್ದು ಯಾವಾಗ ನೀವು? ನನಗೆ ಸರ್ ಆಸೆ ಇತ್ತ, ನಿಮ್ಮನ್ನ ಇತ್ತಮ್ಮ ಕಲಾವಿದ ಮಾಡಬೇಕು ಅನ್ನೋದು ಆಸೆ ಇತ್ತು. ಅವಾಗ ಒಂದು ಫಸ್ಟ್ ಸೀರಿಯಲ್ ಒಂದು ಹೆಜ್ಜೆಗಳು ಅಂತ ಒಂದು
ರವಿಕಿನ್ ಅವರು ಒಂದು ಶಾರ್ಟ್ ಸ್ಟೋರಿ ಮಾಡ್ತಾ ಇದ್ರು, ಎಪಿಸೋಡ್ಗಳು ಮಾಡ್ತಾ ಇದ್ರು. ಅವಾಗ ಇವಳು ಒಂದು ಫಸ್ಟ್ ಚೈಲ್ಡ್ ಆಕ್ಟರ್ ಆಗಿ ಮಾಡಿದ್ಲು ಹೆಜ್ಜೆಗಳು ಅಂತ ಒಂದು ಸೀರಿಯಲ್. ಅದಾದ್ಮೇಲೆ ಎಂ ಟಿ ಆರ್ ಅವ್ರದ್ದು ಪಿಕಲ್ಸ್, ಮೈನಾವತಿ ಅಮ್ಮ ಅಜ್ಜಿ ಅವರು ಮತ್ತೆ ನಾನು, ದಟ್ ವಾಸ್ ಎ ವಂಡರ್ಫುಲ್ ಮೆಮೊರಿ. ಅದು ಒಂದು ಮಧ್ಯದಲ್ಲಿ ಸುಮಾರು ವರ್ಷ ಒಂದ್ ಎರಡು ಕಡೆ ನೋಡಕ್ ಸಿಕ್ತು. ಈಗ ಹುಡುಕ್ತಾ ಇದೀನಿ ಅದು ಆಡೇ ಸಿಕ್ತು. ಆಡೇ ತುಂಬಾ ಚೆನ್ನಾಗಿತ್ತು ಸರ್, ಅದು ಮೇಕಿಂಗ್ ತುಂಬಾ ಚೆನ್ನಾಗಿತ್ತು ನನ್ಗೆ. ಅದು ಆ ಪ್ರೋಸೆಸ್, ಆ ಶೂ, ಆ ಶಾರ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಮೈನಾವತಿ ಅಮ್ಮ ಜೊತೆಗೆ. ಅಪ್ಪ ಏನನ್ನೋರು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಅಥವಾ ಅದನ್ನ ಆಡ್ ನೋಡಿ ಏನಂತಿದ್ರು ಸರ್? ಏನೇ ಮಾಡಿದ್ರು ಹ್ಯಾಸ್ ನೆವರ್ ಪ್ರೈಸ್ಡ್ ಮೀ. ಓಹ್, ಹ್ಯಾಸ್ ನೆವರ್ ಪ್ರೈಸ್ಡ್ ಮೀ. ನನ್ನ ಆಗ್ಲಿ ನನ್ನ ತಂಗಿನಾಗ್ಲಿ ತುಂಬಾ ಹೊಗಳೋದಾಗ್ಲಿ ಸರ್, ಹೊಗಳದೇ ಮಾಡಿಲ್ಲ ಸರ್. ಹ್ಯಾಸ್ ನೆವರ್ ಎವರ್ ಡನ್ ದಟ್. ಎಸ್ಪೆಷಲಿ ನಾನು ಥಿಯೇಟ್ರಿಗೆ ಬೆನಕಾಗ್ ಜಾಯ್ನ್ ಆದೆ ನನ್ನ ಫ್ರೆಂಡ್ ಮೂಲಕ. ಭರಣ ಸರ್ ಮಗಳು ನನ್ನ ಫ್ರೆಂಡು. ಸೊ ಅವರು ಯಾಕೆ ಕರಿಬಾರ್ದು ಅವಳನ್ನ ಕರಿ ಅಂತ ಹೋಗಿ ಹೇಳ್ದಾಗ, ಹಿಂಗೆ ಕರಿತಿದ್ದಾರೆ ಹೋಗ್ಲಿ ಅಂದಾಗೆ, ನಿನ್ನ ಕೈಲಿ ಥಿಯೇಟ್ರೆಲ್ಲ ಮಾಡೋಕ್ಕಾಗಲ್ಲ ಅಂದರು. ಹಿಂಗೆ ಅಂತೀರ ಅಂದ್ಬಿಟ್ಟು ಅವ್ರು ಹೇಳಿದ್ರಲ್ಲ ಅಂತ ಸಿಟ್ಟಿಗೆ ಹೋದೆ ನಾನು. ಸೊ ಅದು ಒಂದು ಬ್ಯಾಲೆ ಆಗಿತ್ತು, ಗೋಕುಲ ನಿರ್ಗಮನ ಅಂದ್ರೆ ಮೊದಲನೇ ನಾಟಕ. ಸೊ ಅದು ಇಡೀ ಕಾನ್ಸೆಪ್ಟ್ ಏನು ಅಂತಂದರೆ, ಕೃಷ್ಣ ಬೃಂದಾವನದಲ್ಲಿ ಇದ್ದಾಗ ಇಡೀ ಅಟ್ಮಾಸ್ಫಿಯರ್ ಏನಾಗುತ್ತೆ, ಅವ್ನು ಮಥುರಾಗ ಹೋದಾಗ ಏನಾಗುತ್ತೆ ಅನ್ನೋದೇ ಕಾನ್ಸೆಪ್ಟ್. ಬಟ್ ಅದು ಫುಲ್ ಡಾನ್ಸು, ಎಲ್ಲೂ ಡೈಲಾಗ್ಸ್, ಡ್ಯಾನ್ಸ್ ಡ್ರಾಮಾ, ಡ್ಯಾನ್ಸ್ ಡ್ರಾಮಾ, ಟೂ ಅವರ್ಸ್ ಬರೀ ಡಾನ್ಸ್ ಮಾಡಬೇಕು. ಸೊ ಅದೆಲ್ಲ ನಾಟಕ ಆಗಿ ಎಲ್ಲ ನೋಡಿ ಎಲ್ಲರೂ ಹೇಳಿದ್ರು ಅಂದರೆ, ನಾನು ಐ ವಾಸ್ ಈವನ್ ಮೋರ್ ಹ್ಯೂಜ್ ಫಾರ್ ಸೋ ಮೆನಿ ರೀಸನ್ಸ್. ಸೊ ಅಲ್ಲಿ ಎಷ್ಟೋ ಜನಕ್ಕೆ ನಾನು ಡಾನ್ಸ್ ಮಾಡ್ತೀನಿ ಅನ್ನೋದು ಧೈರ್ಯನೇ ಇರಲಿಲ್ಲ, ಎಷ್ಟೋ ಜನಕ್ಕೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇರಲಿಲ್ಲ. ಕಾನ್ಫಿಡೆನ್ಸ್ ಇದ್ದಿದ್ದು ಮೂರೇ ಜನದ ಮೇಲೆ, ಒಂದು ಭರಣ ಅಂಕಲ್, ಆಮೇಲೆ ಇನ್ನೊಬ್ರು ಜಯರಾಮ್ ಮಾಮ ಅಂತ ಇದ್ದಾರೆ ಅವರು, ಆ್ಯಂಡ್ ಕಿಟ್ಟಿ ಅಂತ. ಕಿಟ್ಟಿ ಅಂಕಲ್ಗೆ ಆಮೇಲೆ ಆಮೇಲೆ ರಿಹರ್ಸಲ್ಸ್ ಆಗ್ತಾ ಆಗ್ತಾ, ಬಟ್ ಇವರಿಬ್ಬರಿಗೆ ಕಾನ್ಫಿಡೆನ್ಸ್ ಇದ್ದಿದ್ದು, ಏನು ಹಿಂಗೆ ಮಾಡ್ತೀಯ ಮಾಡು, ಸೈಜ್ ಇಸ್ ಫಿಸಿಕಲ್ ಅಪಿಯರೆನ್ಸ್ ಡಸಂಟ್ ಮ್ಯಾಟರ್ ಅಂತ. ಆ ಶೋ ಆದಮೇಲೆ ಎಲ್ಲರೂ ತುಂಬ ಪ್ರೇಸ್ ಮಾಡಿದ್ರು. ಯಾ ಎಲ್ಲರೂ ಲೆಜೆಂಡ್, ಎಲ್ಲ ತುಂಬ ಜನ ಲೆಜೆಂಡ್ಸ್ ಬಂದಿದ್ರು ವೆರಿ ಫಸ್ಟ್ ಶೋಗೆ. ಅಪ್ಪ ತುಂಬ ನಾರ್ಮಲ್ ಆಗಿದ್ರು. ಹೌದಾ? ಇಷ್ಟೇ, ಹಿ ನೆವರ್ ಪ್ರೇಸ್ಡ್. ಅಂದರೆ ಹೊಗಳು ಬಿಟ್ರೆ ಎಲ್ಲಿದೆ ಲೂಸ್ ದೇರ್ ಹಂಬಲ್ನೆಸ್ ಅನ್ನೋದು. ಹಿನ್ನವರು ಎಷ್ಟೋ ಸತಿ, ಎಷ್ಟೋ ಸತಿ ನಮ್ಮ ಮುಂದೆನೆ ಕಾಲ್ಸು ಬರೋದು ಅಪ್ಪಂಗೆ, ನೆನ್ನೆ ಶೋ ನೋಡಿದೆ ಕಣೋ ತುಂಬ ಚೆನ್ನಾಗಿ ಮಾಡಿದ್ಲು ಅವಳು, ಹೌದಾ ಅಂದ್ಬಿಟ್ಟು ಫೋನ್ ಇಟ್ಟು ಇವ್ರು ಫೋನ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ವಿ ಅಂತೆ. ಇಷ್ಟೇ ಹೇಳೋರು ಬಿಟ್ಟರೆ ಅವ್ರು ಯಾವತ್ತು ಪ್ರೇಸ್ ಮಾಡಿ. ಇನ್ನು ಅಮ್ಮ ತುಂಬ ಖುಷಿಯಾಗಿ ಹೇಳ್ಕೊಳ್ಳೋರು, ನನ್ನ ಬಗ್ಗೆ ಆಗಲಿ ತಂಗಿ ಬಗ್ಗೆ ಆಗಲಿ ಯಾರಾದರೂ ಹೇಳಿದ್ರೆ ಅಪ್ಪ ಅವ್ರು ಯಾವತ್ತೂ ಮಕ್ಕಳು ಗ್ರೌಂಡೆಡ್ ಆಗಿರ್ಬೇಕು ಅನ್ನೋದು ಅವ್ರ ಉದ್ದೇಶ. ಅಂದರೆ ಒಂದು ಶೋಗೆ ಮಾತ್ರ ತುಂಬ ಖುಷಿಪಟ್ಟರು ಇವಳು ಮತ್ತು ಸುಂದರ್ಶಿ ಮೇಡಮ್, ಒಂದು ಇಬ್ಬರೇ ಆ್ಯಕ್ಟ್ ಮಾಡಿದೆ ಅದು. ಅದು ಮಹಿಮಾ ಅಂತ, ಅದ್ರ ನೋಡಿ ಖುಷಿಪಟ್ಟರು ತುಂಬ ಚೆನ್ನಾಗಿ ಮಾಡಿದ್ರು. ಅವಾಗ ನನ್ನ ಹತ್ರ ಒಪ್ಕೊಂಡ್ರು, ನನಗಿದು ಗೊತ್ತು ಚೆನ್ನಾಗಿ ಮಾಡಿರ್ಬೇಡ. ಒಂದು ಹೇಳಿದ್ದೇನಂದರೆ, ಅವರು ಫಸ್ಟ್ ಶೋಗೆ ನೋಡಕ್ಕೆ ಬಂದಿದ್ರು, ಕಾರ್ನಾಡ್ ಸರ್, ಶ್ರೀನಗರ ಕಿಟ್ಟಿ ಎಲ್ಲರೂ ಇದ್ದರು. ಅಲ್ಲೂ ಅಷ್ಟೇ, ಶೋ ಆದಮೇಲೆ ಕಿಟ್ಟಿ ಸರ್ ಬಂದು ಅವರೇ ಬಂದು ಹೇಳ್ಬಿಟ್ಟರು, ತುಂಬ ಚೆನ್ನಾಗಿ ಮಾಡಿದೆ ಅಮ್ಮ, ಎನರ್ಜಿ ಎಲ್ಲ ಚೆನ್ನಾಗಿತ್ತು, ಆ್ಯಂಡ್ ಯುವರ್ ಮಾಡ್ಯುಲೇಷನ್ಸ್ ಎವ್ರಿಥಿಂಗ್ ವಾಸ್ ಗುಡ್ ಅಂತ ಅವರ ಒಂದು 5 ನಿಮಿಷ ಮಾತಾಡಿದ್ರು ಸರ್. ಅಪ್ಪ ಅಲ್ಲೇ ಇದ್ದಾರೆ, ಅವ್ರು ಏನೂ ರೆಸ್ಪಾಂಡ್ ಮಾಡಲಿಲ್ಲ. ಮನೆಗೆ ಬಂದಮೇಲೆ, ಓ ನೀನು ಈ ಥರದ ರೋಲ್ಸು ಮಾಡ್ತೀಯ ಅಂತ ನಂಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯಿತು. ಓಕೆ, ಒಂದು ಲೈನರ್ಸ್ ಎಲ್ಲ ಅಷ್ಟೇ. ಹಾಂ, ಮುಂದಕ್ಕೆ ಒಂದಿನ ನಿನ್ನ ಕೈಲಿ ಒನ್ ವುಮನ್ ಶೋ ಮಾಡಿಸ್ತೀನಿ, ಮಾಡಿಸ್ಬೋದು ಇಷ್ಟೇ. ನನಗೆ ಇದ್ರಲ್ಲಿ ಅರ್ಥ ಆಗಿದ್ದು ಅವ್ರಿಗೆ ಇಷ್ಟ ಆಗಿದೆ ಅಂತ ಅಷ್ಟೇ. ಓಕೆ, ಅಮ್ಮ ಮಕ್ಕಳ ಬಗ್ಗೆ ಅಂದರೆ ನಮ್ಮ ಲಕ್ಷ್ಮಿ ಮೇಡಮ್ ಬಗ್ಗೆ ಆಗಲಿ, ಇಲ್ಲ ಮೇಘಾ ಮೇಡಮ್ ಬಗ್ಗೆ ಆಗಲಿ, ಭರತ್ ಸರ್ ಏನಾರೋ ಕನಸುಗಳು ಕಂಡಿದ್ದೀರಾ, ಏನು ಏನಾರೋ ಹಂಚ್ಕೊಂಡಿದ್ದೀರಾ ನಿಮ್ಮ ಹತ್ರ? ಅಂದರೆ ಅವ್ರಿಗೆ ಈ ಫಿಲ್ಮ್ ಲ್ಯಾಂಡಿಗೆ ಕರೆಸ್ಬೇಕು ಅಂತ ಇಷ್ಟ ಇರಲಿಲ್ಲ ಅವ್ರಿಗೆ. ನನಗೊಬ್ಬನಿಗೆ ಸಾಕಿದ್ದು, ಅವ್ರು ಬೇರೆ ಲೈನಲ್ಲಿ ಹೋಗಲಿ, ಅವ್ರ ಎಜುಕೇಷನ್ ಕಡೆ ಹೋಗಲಿ ಅಂದ್ಕೊಂಡೇ ಇದ್ದಿದ್ದು ಅದು. ಅದು ಏನು ಮಾಡೋಕ್ಕಾಗಲಿಲ್ಲ, ಈ ಕಡೆ ಹೇಳ್ಕೊಂಡು ಬಂದ್ಬಿಡ್ತು ಕಲೆ ಬ್ಲಡ್ಡಲ್ಲಿ ಇದೆಯಲ್ಲ. ಆಮೇಲೆ ಅವರು ಇನ್ನೂ ತಡೆಯಕ್ಕೆ ಹೋಗಲಿಲ್ಲ, ಯಾಕಂದರೆ ಇವ್ರು ಮಾಡೋ ಆ್ಯಕ್ಟಿಂಗ್ ನೋಡ್ಬಿಟ್ಟು ಅವ್ರಿಗೂ ಇಷ್ಟ ಆಗಿ, ಓ ಇದರಲ್ಲೇ ಮುಂದುವರಿತಾರೆ ಅನ್ನೋ ಒಂದು ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬಂತು. ಆಮೇಲೆ ಅವರು ಸೈಲೆಂಟ್ ಆಗಿಬಿಟ್ರು, ಇಬ್ಬರು ಬಂದ್ಬಿಟ್ರು. ಎಸ್, ಇಲ್ಲಿ ಇನ್ನೊಂದು, ನಾನು ಮ್ಯಾಮ್ ಹತ್ರ, ನಾನು ಈ ಸಂದರ್ಶನ ಮಾಡೋದಕ್ಕಿಂತ ಮುಂಚೆ ಲಕ್ಷ್ಮೀ ಮೇಡಮ್ ಅವ್ರ ಹತ್ರ ಮಾತಾಡಿದ್ದೆ, ಅವರ ಒಂದು ಒಪ್ಪಿಗೆ ಮೇಲೆ ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಅಂದರೆ ತುಂಬ ಜನಕ್ಕೆ ಇನ್ಸ್ಪೈರ್ ಆಗುತ್ತಮ್ಮ ನಿಮ್ಮ ಒಂದು ಲೈಫ್ ಸ್ಟೋರಿ. ನಾನು ಹಂತ ಹಂತವಾಗಿ ಮುಂದಿನ ಮಾತಾಡ್ಕೊಂಡು ಹೋಗ್ತೀನಿ. ಆದರೆ ಇವಾಗ ನೀವು ಮಾತಾಡ್ತಾ ಒಂದು ಹೇಳಿದ್ರಿ, ದ ಫಿಸಿಕಲ್ ಅಪಿಯರೆನ್ಸ್ ಅಂತ ಒಂದು ನೀವೊಂದು ಪದ ಬಳಸಿದ್ರಿ. ಅಂದರೆ ಮನುಷ್ಯನ ಪ್ರತಿಭೆನೋ ಅಥವಾ ಅವನ ವ್ಯಕ್ತಿತ್ವನೋ ಅಥವಾ ಅವನ ತಾಕತ್ತನೋ ಅಥವಾ ಅವನ ಗುಣನೋ ಒಂದು ದೇಹದ ಸ್ವರೂಪ ನೋಡಿ ಜಡ್ಜ್ ಮಾಡೋ ಜನಗಳು ತುಂಬ ಜನ ಇದ್ದಾರೆ.
ಸೊ ನೀವು ಅದ್ರ ಹೊರತಲ್ಲ, ಅದಕ್ಕೆ ಬಲಿಪಶು ಆಗಿದ್ರಿ. ಹೌದು. ಸೊ ನಿಮ್ಮ ಆ ಕತೆ ಸಾಕಷ್ಟು ಜನ ಅಂದ್ರೆ ಇವತ್ತು ನೋಡ್ತಾ ಇರ್ತೀವಿ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ, ಸಣ್ಣ ಆಗ್ಬಿಡ್ಬೇಕು, ಸ್ಲಿಮ್ ಆಗ್ಬಿಡ್ಬೇಕು, ನಾವು ಹಂಗೆ ಕಾಣಿಸ್ಬೇಕು. ಎಸ್, ಸಣ್ಣ ಆಗೋದು ಸ್ಲಿಮ್ ಆಗೋದು ಹೆಲ್ತ್ ವೈಸ್ ಅಲ್ಲಿ ಫಿಟ್ ಆಗಿರೋದು ಒಳ್ಳೇದೇ, ಅದನ್ನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಯಾರನ್ನೂ ಮೆಚ್ಚಿಸಕ್ಕೆ, ಇನ್ಯಾರ ಹತ್ರನೂ ಶಬಾಷ್ ಅನ್ನಿಸ್ಕೊಳಕ್ಕೆ, ವಾವ್ ಬಹಳ ಗುಡ್ ಲುಕಿಂಗ್ ಅಂತ ಅನ್ನಿಸ್ಕೊಳಕ್ಕೆ, ನಾವು ನಮ್ಮ ಆರೋಗ್ಯಕ್ಕೆ ಸಣ್ಣ ಆಗೋದು ಒಳ್ಳೇದೇ, ಆದ್ರೆ ಇನ್ನೊಬ್ರು ಮೆಚ್ಚಕ್ಕೆ ಸಣ್ಣ ಆಗೋದು ನನ್ನ ಪ್ರಕಾರ ತಪ್ಪು ಅಂತ ಇದ್ರೆ ಕ್ಷಮಿಸಿ. ಸೊ ನೀವು ಕೂಡ ಸಾಕಷ್ಟು ಆ ರೀತಿ ಒಂದು ಕೆಲವು ಶೋಷಣೆಗಳಿಗೆ ಒಳಗೊಂಡಿದ್ರಿ. ಸೊ ಆ ವಿಚಾರಗಳ ಹೇಳೋದ್ರೆ ನಿಮ್ಮ ಕತೆ ಕೇಳಿ ಯಾರು ನೋಡೋರು ನಾಲ್ಕು ಜನಕ್ಕೆ ಅದು ಇನ್ಸ್ಪೈರ್ ಆದ್ರೆ ನಾವು ಕಾರ್ಯಕ್ರಮ ಮಾಡೋದಕ್ಕೂ ಸಾರ್ಥಕ ಆಗತ್ತಮ್ಮ. ಯಾವಾಗ್ಲೂ ಅವ್ರ ಮನೇಲಿ ಇದಾರೆ ಅಂತಂದ್ರೆ ಎಲ್ಲರೂ ಮನೇಲಿ ಇರ್ಬೇಕಾಗಿತ್ತು. ಯಾರಾದ್ರೂ ಆಚೆ ಯಾಕೆ ಹೋಗ್ತೀಯಾ ಬಾಯ್ ಅಂತ ಕರೆದು ಕೂಡಿಸ್ಕೊಂಡು ಅವತ್ತೆಲ್ಲ ತಮಾಷೆ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಅವ್ರು ನಮ್ಮ ತೊಡೆ ಮೇಲೆ ಮಲ್ಕೊಳ್ತಿದ್ರು, ನಮ್ಮ ಹತ್ರ ಊಟ ಮಾಡಿಸ್ಕೊಳ್ತಿದ್ರು.